हाय फ्रेंड्स, एल्लरिगू नमस्ते। वेलकम बैक टू लता किचन। नानिवत्तु दोन्ने इडली माडोदु हेगे अंत तोरिस्कोड्ता इदीनि फ्रेंड्स। नावु होरगडे एल्ल दोन्ने बिरियानी एल्ल तिंदिर्तीवि, आदरे ई दोन्ने इडली माडोदु हेगे अंत नोडोण बन्नि। इवत्तिन रेसिपीली नानु ई ग्लास अळतेयल्लि 2 ग्लास अष्टु रेशन अक्किन तगोंडिदीनि इडली माडोदक्के। नावु इडली रैस कूड हाकोबहुदु, बट नानिल्लि रेशन अक्किने तगोंडिदीनि। ಇದರಲ್ಲೂ ಕೂಡ ತುಂಬ ಮೃದುವಾಗಿ ಸಾಫ್ಟಾಗಿ ಬರುತ್ತೆ ಇಡ್ಲಿ, ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ತೊಳೆದ್ಬಿಟ್ಟು ನೆನೆಸ್ಕೋಬೇಕು. ನೋಡಿ, ನಾನೀಗ 2 ಲೋಟ ಅಕ್ಕಿನ ಹಾಕಿದ್ದೀನಿ. 2 ಲೋಟದಲ್ಲಿ ಇಡ್ಲಿ, ಈ ಲೋಟದಲ್ಲೇನೆ ಮುಕ್ಕಾಲು ಭಾಗ ಇದು ಉದ್ದಿನ ಬೇಳೆನ ಹಾಕ್ತಾ ಇದ್ದೀನಿ. ಮತ್ತೆ ಅದೇ ಗ್ಲಾಸಲ್ಲಿ ಕಾಲು ಲೋಟದಷ್ಟು ನಾನು ಸಬ್ಬಕ್ಕಿನ ಹಾಕ್ತಾ ಇದ್ದೀನಿ. ನೋಡಿ, ಈ ಸಬ್ಬಕ್ಕಿ ಅಂದರೆ ಇದು ತುಂಬ ಇಡ್ಲಿ ತುಂಬ ವೈಟ್ ಬರಬೇಕು ಮತ್ತು ಸಾಫ್ಟ್ ಆಗಬೇಕು ಅಂದರೆ ಈ ಸಬ್ಬಕ್ಕಿನ ಹಾಕಬೇಕು ಫ್ರೆಂಡ್ಸ್. ಈಗ ನಾನು ಎಲ್ಲ ನೀರಲ್ಲಿ ತೊಳೆದ್ಬಿಟ್ಟು ನೀಟಾಗಿ ಒಂದು 6 ಅವರ್ ನೆನೆಸ್ಬೇಕು ನಾವು. ನಂತರ ನಾವು ಗ್ರೈಂಡ್ ಮಾಡಬೇಕು. ಈಗ ನಾನು ನೀರಲ್ಲಿ ನೆನೆಸ್ತಾ ಇದ್ದೀನಿ. ನೋಡಿ, ನಾನು ಈಗ ಅಕ್ಕಿನ ತೊಳೆದು ನೆನೆಯಕ್ಕಿಟ್ಟಿದ್ದೀನಿ. ನಾನು ಉದ್ದಿನ ಬೇಳೆಗೆ ನಾನು ಸ್ವಲ್ಪ 1 ಸ್ಪೂನ್ ಅಷ್ಟು ಮೆಂತ್ಯನ ಹಾಕಿದ್ದೀನಿ. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಮೆಂತ್ಯನ ಸ್ಕಿಪ್ ಮಾಡ್ಕೊಳ್ಳಿ. ಮೆಂತ್ಯ ಹಾಕೋದ್ರಿಂದ ತುಂಬ ತಂಪಾಗುತ್ತೆ ಮತ್ತು ಇಡ್ಲಿ ತುಂಬ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ನಾನು ಮೆಂತ್ಯ ಕೂಡ ಹಾಕಿ ನೋಡಿ ನೆನೆಸಿದ್ದೀನಿ. ನೀಟಾಗಿ ತೊಳೆದ್ಬಿಟ್ಟು ಉದ್ದಿನ ಬೇಳೆ ಕೂಡ ನಾನು ನೆನೆಸಿದ್ದೀನಿ. ಮತ್ತು ನಾನು ಸಬ್ಬಕ್ಕಿ ಕೂಡ ನೆನೆಸಿದ್ದೀನಿ. ನೋಡಿ, ತೊಳೆದ್ಬಿಟ್ಟು ನೆನೆಸಿದ್ದೀನಿ. ಈ ಮೂರು ಕೂಡ 1-6 ಅವರ್ ನೆನೆಸಿದ ನಂತರ ನಾನು ಗ್ರೈಂಡನ್ನು ಮಾಡ್ತೀನಿ. ನಾನು ಇವಾಗ ಮಾರ್ನಿಂಗ್ ನೆನೆಸಿದ್ದೀನಿ, ಈವ್ನಿಂಗ್ ಗ್ರೈಂಡ್ ಮಾಡಿ ಮತ್ತೆ ನೆಕ್ಸ್ಟ್ ಮಾರ್ನಿಂಗ್ ನಾನು ಇಡ್ಲಿನ ಮಾಡ್ತಾ ಇದ್ದೀನಿ ಟಿಫನ್ಗೆ. ನೋಡಿ, ನಾನು 6 ಅವರ್ ನೆನೆಸಿದ್ದೆ ಅಕ್ಕಿ ಉದ್ದಿನ ಬೇಳೆ ಮತ್ತು ಸಬ್ಬಕ್ಕಿನ, ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ನೋಡಿ. ಈಗ ನಾನು ಇದನ್ನೆಲ್ಲ ಗ್ರೈಂಡ್ ಮಾಡ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ತಾ ಇದ್ದೀನಿ. ನೋಡಿ, ಉದ್ದಿನ ಬೇಳೆ ಕೂಡ ನೆಂದಿದೆ, ಮೆಂತ್ಯ ಉದ್ದಿನ ಬೇಳೆ ಎಲ್ಲ. ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ನಾವು. ಇಡ್ಲಿಗಾಗಿರೋದ್ರಿಂದ ಸ್ವಲ್ಪ ಗಟ್ಟಿಗೆ ಇರಬೇಕು ಬ್ಯಾಟರ್, ತುಂಬ ನೀರು ಮಾಡ್ಕೋಬಾರ್ದು. ನಾವು ದೋಸೆಗೆ ಮಾಡ್ತೀವಲ್ಲ ಆ ರೀತಿ ಮಾಡ್ಕೋಬಾರ್ದು, ಸ್ವಲ್ಪ ಮೀಡಿಯಮ್ ಆಗಿರಬೇಕು ಬ್ಯಾಟರ್, ಇಡ್ಲಿ ಬ್ಯಾಟರ್. ನಾನೀಗ ನೆಂದಿರೋ ಅಕ್ಕಿ ಕೂಡ ಗ್ರೈಂಡ್ ಮಾಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ನೋಡಿ, ಇಡ್ಲಿ ಇಟ್ಟು ಗ್ರೈಂಡ್ ಮಾಡಾಗಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. ನೈಟ್ ಪೂರ್ತಿ ಹಾಗೆ ಒಂದು ಪ್ಲೇಟನ್ನು ಮುಚ್ಚಿ ಇಡಬೇಕು. ನಾವು ಮಾರ್ನಿಂಗ್ ಇಡ್ಲಿನ ಮಾಡಬೇಕು. ನಾನೀಗ ಇದನ್ನು ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಅದಕ್ಕೆ ಬರೋವರೆಗೂ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ಹಾಗೆ ಇಡಬೇಕು ನೈಟ್ ಪೂರ್ತಿ. ಮಾರ್ನಿಂಗ್ ಇಡ್ಲಿನ ಮಾಡಿದ್ರೆ ತುಂಬ ಮೃದುವಾಗಿ ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನೀಗ ಮಾರ್ನಿಂಗ್ ಟಿಫನ್ಗೆ ಇಡ್ಲಿನ ಮಾಡ್ತಾ ಇದ್ದೀನಿ. ನಾನು ನೈಟು ಗ್ರೈಂಡ್ ಮಾಡಿ ಇಟ್ಟಿದ್ನಲ್ಲ, ಆ ಹಿಟ್ಟು ಯಾವ ರೀತಿ ಉಬ್ಬಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಹಿಟ್ಟು. ಉದ್ದಿನ ಬೇಳೆ ಮತ್ತು ಅಕ್ಕಿ ನಾವು ಸಮ ಪ್ರಮಾಣದಲ್ಲಿ ಹಾಕಿದ್ರೆ, ಅಂದರೆ ಒಂದು ಅಳತೆಯಲ್ಲಿ ಹಾಕಿದ್ರೆ ಕರೆಕ್ಟಾಗಿ ಇಡ್ಲಿ ಆಗಲಿ ದೋಸೆ ಆಗಲಿ ತುಂಬಾ ಸಾಫ್ಟಾಗಿ ಬರುತ್ತೆ. ಈ ರೀತಿ ಯಾವತ್ತೂ ಹಿಟ್ಟು ಉಬ್ಬಬೇಕು. ಇಡ್ಲಿ ಹಿಟ್ಟಾಗಲಿ ದೋಸೆ ಹಿಟ್ಟಾಗಲಿ ಉಬ್ಬಿದ್ರೇ ತುಂಬ ಚೆನ್ನಾಗಿ ಬರೋದು ಇಡ್ಲಿ ದೋಸೆ. ಈಗ ಇಡ್ಲಿನ ಯಾವ ಥರ ಮಾಡ್ತಾ ಇದ್ದೀನಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ.
ನಾನೀಗ ಇಡ್ಲಿಗೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಇಡ್ಲಿಗೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಿಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ ಇಡ್ಲಿ. ಈ ರೀತಿ ಬ್ಯಾಟರ್ ಇದ್ರೆ ಇಡ್ಲಿ ಬ್ಯಾಟರ್ ಈ ರೀತಿಯಾಗಿರಬೇಕು. ತುಂಬ ಮೃದುವಾಗಿ ಇಡ್ಲಿ ಬೇಕು ಅಂದರೆ ನಾನು ಈಗ ಮಾಡಿದ್ದೀನಲ್ಲ ಈ ಮೆಥಡಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ ಇಡ್ಲಿನ. ತುಂಬ ಮೃದುವಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದೇ ದೊನ್ನೆ ಅಂದರೆ ನಾವು ಹೊರಗಡೆ ಅಂಗಡಿಯಲ್ಲಿ ಸಿಗುತ್ತೆ. ಇದು ಇದು ಎಲೆಗಳಲ್ಲಿ ಮಾಡಿರ್ತಾರೆ. ಈ ದೊನ್ನೆ ಇಡ್ಲಿನ ನೀವು ಒಮ್ಮೆ ಟ್ರೈ ಮಾಡಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ತಿಂದರೆ ನೀವೇ ಹೇಳ್ತೀರಾ, ತುಂಬಾ ರುಚಿಯಾಗಿರುತ್ತೆ. ನಾನೀಗ ಇದನ್ನ ಬೇಯೋದಿಕ್ಕೆ ಇಡ್ತಾ ಇದ್ದೀನಿ. ನೋಡಿ, ನಾನು ಇಡ್ಲಿ ಬ್ಯಾಟರನ್ನ ಹಾಕ್ತಾ ಇದ್ದೀನಿ ದೊನ್ನೆಗೆ. ಯಾವತ್ತು ನೀವು ಟ್ರೈ ಮಾಡಿರಲ್ಲ, ಆದರೆ ಈ ಈ ಬಾರಿ ಒಮ್ಮೆ ಟ್ರೈ ಮಾಡಿ ನೀವು. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವೇ ಮತ್ತೆ ಮತ್ತೆ ಮಾಡ್ತೀರಾ ಈ ರೀತಿ ಇಡ್ಲಿನ. ನಾವು ಮಾಮೂಲಿಯಾಗಿ ತಟ್ಟೆ ಇಡ್ಲಿ, ರೌಂಡ್ ಇಡ್ಲಿ, ಮಲ್ಲಿಗೆ ಇಡ್ಲಿ ಎಲ್ಲ ಥರ ಇಡ್ಲಿನೂ ತಿಂದಿರ್ತೀವಿ, ಆದರೆ ಈ ದೊನ್ನೆ ಇಡ್ಲಿ ಈ ರೀತಿ ದೊನ್ನೆ ಇಡ್ಲಿನ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಇಡ್ಲಿ ಬೇಯಿಸೋದಿಕ್ಕೆ ಇಡ್ಲಿ ಪಾತ್ರನೇ ಬೇಕು ಅಂತ ಏನಿಲ್ಲ. ಈ ರೀತಿ ಇಡ್ಲಿ ಸ್ಟ್ಯಾಂಡ್ ಇದ್ರೆ ಸಾಕು, ನಾವು ಇದರಲ್ಲಿ ಇಟ್ಟು ಬೇಯಿಸ್ಕೋಬಹುದು. ಕುಕ್ಕರಲ್ಲಿ ನೀರನ್ನ ಕಾಯೋದಿಕ್ಕೆ ಇಟ್ಟಿದ್ದೀನಿ. ಈಗ ನಾನು ಇಡ್ಲಿ ಸ್ಟ್ಯಾಂಡ್ ಅನ್ನ ಇದರಲ್ಲಿ ಇಡ್ತೀನಿ. ನೋಡಿ, ನೀರ್ ಕುದಿತಾ ಇರುತ್ತಲ್ಲ, ಅವಾಗ ನಾವು ಇಡ್ಲಿ ಸ್ಟ್ಯಾಂಡ್ ಅನ್ನ ಹೀಗೆ ಇಡಬೇಕು. ಮತ್ತೆ ಪ್ಲೇಟ್ ಅನ್ನ ಮುಚ್ಚಿ ಒಂದು 10 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ನಾವು ಬೇಯಿಸ್ಕೋಬೇಕು. ನಂತರ ಇಡ್ಲಿ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ದೊನ್ನೆ ಇಡ್ಲಿ ರೆಡಿಯಾಗಿದೆ. ಎಷ್ಟು ಬಿಸಿ ಬಿಸಿಯಾಗಿದೆ ಅಂತ ನೋಡಿ, ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂದ್ರೆ ಎಷ್ಟು ತುಂಬಾನೇ ಸಾಫ್ಟ್ ಆಗಿದೆ, ಸ್ಪಾಂಜಿ ತರ. ಈ ಇಡ್ಲಿನ ನಾವು ಸಾಂಬಾರ್ ಜೊತೆ, ಚಟ್ನಿ ಜೊತೆ ತಿನ್ಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ನಾನಿಲ್ಲಿ ಬಟಾಣಿ ಮತ್ತೆ ವೆಜಿಟೇಬಲ್ಸ್ ಇಡ್ಲಿ ಸಾಂಬಾರ್ ಜೊತೆ, ಚಟ್ನಿ ಜೊತೆ ತಿನ್ನೋದಿಕ್ಕೆ ತುಂಬಾನೇ ರುಚಿಯಾಗಿರುತ್ತೆ. ನಾನಿಲ್ಲಿ ಸಾಂಬಾರ್ ಜೊತೆ ಸರ್ವ್ ಮಾಡಿದ್ದೀನಿ. ಇದಕ್ಕೆ ಬಿಸಿ ಬಿಸಿ ತುಪ್ಪ ಹಾಕೊಂಡು ತಿನ್ನಕಂತೂ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವು ಹೊರಗಡೆ ಪಿಕ್ನಿಕ್ ಹೋಗ್ಬೇಕಾದ್ರೆ ಇದಕ್ಕೆ ಸಾಂಬಾರ್ ಚಟ್ನಿನೇ ಹಾಕೊಂಡು ತಗೊಂಡೋಗ್ಬೇಕು ಅನ್ನೋ ಹಾಗೆ ಏನಿಲ್ಲ. ಮನೇಲಿ ಚಟ್ನಿ ಪುಡಿ ಇದ್ರೆ ಕೂಡ ನಾವು ಅದನ್ನ ಈ ಇಡ್ಲಿ ಜೊತೆ ಈ ರೀತಿಯಾಗಿ ಪ್ಯಾಕ್ ಮಾಡ್ಕೊಂಡು ತಗೊಂಡೋಗ್ಬೋದು. ನೋಡಿ, ಈ ರೀತಿ ತುಂಬಾನೇ ಗಮ್ ಅನ್ನುತ್ತೆ. ಫ್ಲೇವರ್ ಅಂತೂ ತುಂಬಾನೇ ರುಚಿಯಾಗಿರುತ್ತೆ. ಚಟ್ನಿ ಪುಡಿ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ ಈ ಇಡ್ಲಿ. ಈ ರೀತಿಯಾಗಿ ನಾವು ಚಟ್ನಿ ಪುಡಿ ಮತ್ತೆ ತುಪ್ಪನ ಹಾಕಿ ಮೇಲ್ಗಡೆ ಸ್ವಲ್ಪ ಈ ರೀತಿ ಕ್ಯಾರೆಟ್ ಅನ್ನ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಡೆಕೋರೇಟ್ ಮಾಡಿದ್ದೀನಿ. ತಿನ್ನೋದಿಕ್ಕಂತೂ ತುಂಬಾನೇ ರುಚಿಯಾಗಿರುತ್ತೆ. ಈ ದೊನ್ನೆ ಇಡ್ಲಿ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಹೊಸ ಹೊಸ ರೆಸಿಪಿನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.